ಈ ನಡುವೆ ಮುಖ್ಯಮಂತ್ರಿಗೆ ಕಠಿಣ ಸವಾಲಾಗಿದೆ ಮೀಸಲಾತಿ ಹೋರಾಟ ಓಕೆ ಮುಖ್ಯಮಂತ್ರಿಗೆ ಕಠಿಣ ಸವಾಲಾಗಿದೆ ಮೀಸಲಾತಿಯ ಹೋರಾಟ ಎರಡು ಪ್ರಬಲ ಸಮುದಾಯದ ಬೇಡಿಕೆ ತಲೆನೋವಾಗಿದೆ ಒಂದು ಪಂಚಮಸಾಲಿ ಮತ್ತು ಒಕ್ಕಲಿಗರ ಬೇಡಿಕೆಯಿಂದ ಮುಖ್ಯಮಂತ್ರಿ ಕಂಗಾಲಾಗಿದ್ದಾರೆ 2A ಮೀಸಲಾತಿಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಪಂಚಮಸಾಲಿಗಳು ಇನ್ನೊಂದು ಕಡೆ OBC ಮೀಸಲಾತಿಗೆ ಒಕ್ಕಲಿಗರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ ಈ ಎರಡು ಸಮುದಾಯದ ಬೇಡಿಕೆಯನ್ನು ಈಡೇರಿಸುತ್ತಾರಾ ಮುಖ್ಯಮಂತ್ರಿ ಅಂತ ನೋಡೋಣ ಏನಾಗುತ್ತೆ ಅಂತ ಬಟ್ ಈ ಎರಡು ಪ್ರಬಲ ಸಮುದಾಯದ ಬೇಡಿಕೆಯನ್ನು ಯಾವ ರೀತಿ ಈಡೇರಿಸುತ್ತಾರೆ ಯಡಿಯೂರಪ್ಪನವರು ಅದೇ ಸದ್ಯದ ಕುತೂಹಲ ಮತ್ತು ಪ್ರಶ್ನೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡೋಕೆ ಏನೇನು ಸಾಧ್ಯ ಇದೆ ಎಲ್ಲ ಕಾನೂನು ಚೌಕಟ್ಟಲ್ಲಿ ಸಂವಿಧಾನ ಚೌಕಟ್ಟಲ್ಲಿ ಪ್ರಯತ್ನ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡೋಕೆ ಏನೇನು ಸಾಧ್ಯ ಇದೆ ಎಲ್ಲ ಕಾನೂನು ಚೌಕಟ್ಟಲ್ಲಿ ಸಂವಿಧಾನ ಚೌಕಟ್ಟಲ್ಲಿ ಪ್ರಯತ್ನ ಮೀಸಲಾತಿ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲ ಸಲಹೆಗಳನ್ನು ಕೇಳಿ ಕಾನೂನು ತಜ್ಞರ ಮತ್ತು ಬೇರೆ ಬೇರೆ ಕಮಿಷನ್ ತಜ್ಞರ ಜೊತೆಗೆ ಒಂದು ಚರ್ಚೆಯನ್ನು ಮಾಡಿ ಬೇಡಿಕೆಗೆ ನ್ಯಾಯಸಮ್ಮತವಾದಂಥ ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕನ್ನೋದ್ರ ಬಗ್ಗೆ ಮತ್ತೆ ನಾನು ಸಚಿವ ಸಂಪುಟ ಚರ್ಚೆ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ ಸೊ ಈ ಮೀಸಲಾತಿ ವಿಚಾರದಲ್ಲಿ ಹಾಗಾದರೆ ಸರ್ಕಾರದ ಮುಂದಿನ ನಿಲುವು ಏನು